ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರ, ಇವತ್ತಿನ ಈ ಒಂದು ವ್ಲಾಗ್ ಏನಿದೆ, ಸೊ ಜನ್ರಲ್ ಆಗಿ ಒಂದು ತರಕಾರಿ ಮಿಕ್ಸ್ ತರಕಾರಿ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಆ್ಯಂಡ್ ಇದನ್ನು ರೆಸಿಪಿ ನಾನೇ ನಿಮ್ಮ ಜೊತೆ ಡಿಟೇಲ್ಡ್ ರೆಸಿಪಿ ಶೇರ್ ಮಾಡಲ್ಲ, ಹಾಗೆ ನಾನು ಅಡುಗೆ ಮಾಡಿಕೊಂಡು ನಿಮ್ಮ ಜೊತೆಗೆ ಮಾತಾಡೋಣ ಅಂತ ಹೇಳ್ಬಿಟ್ಟು ಅಷ್ಟೇ. ಸೊ ತರಕಾರಿ ಎಲ್ಲ ತರಕಾರಿನೂ ಮಿಕ್ಸ್ ಮಾಡಿಬಿಟ್ಟು ಸಾಂಬಾರು ಮಾಡ್ತಾ ಇದ್ದೀನಿ. ಸೊ ತರಕಾರಿಗಳು ಬಂದುಬಿಟ್ಟು ಎಲ್ಲ ತರಕಾರಿನೂ ದೊಡ್ಡ ದೊಡ್ಡದಾಗಿ ಹೋಳು ಅಂದರೆ ಪೀಸಸ್ಗಳು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಸಿಗೋ ಥರನೇ ಹೆಚ್ಕೊಂಡಿದ್ದೀನಿ. ಸೊ ಯಾಕೆ ಅಂತ ಹೇಳಿದ್ರೆ, ಸೊ ಮಕ್ಕಳು ಐ ಮೀನ್ ಚಿಕ್ಕ ಚಿಕ್ಕ ಮಕ್ಕಳು ಮನೇಲಿದ್ದಾರೆ ಅಂತ ಹೇಳಿದ್ರೆ ಸೊ ಇದು ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಸಾಂಬಾರಲ್ಲಿ ಈ ಥರ ದೊಡ್ಡ ದೊಡ್ಡದಾಗಿ ಹೆಚ್ಚಾಕೊಂಡಿರ್ತೀನಲ್ಲ ತರಕಾರಿಗಳನ್ನು, ಸೊ ಅದನ್ನು ಇಷ್ಟನಿಗೆ ಸಪ್ರೇಟಾಗಿ ಕೊಡಬಹುದು. ನಾನು ಇವಾಗ ಇದನ್ನು ಬೇಯಿಸ್ಕೊತೀನಲ್ವ, ಬೇಳೆ ಜೊತೆಗೆ ಇದನ್ನು ಬೇಯಿಸ್ಕೊಂಡಾಗ ಬೇಯಿಸಿದ ತರಕಾರಿಗಳನ್ನ ಕೂಡ ಕೊಡಬಹುದು ಸಪ್ರೇಟಾಗಿ ಅಂತ ಹೇಳಿಬಿಟ್ಟು. ಸೊ ಅವಳು ತುಂಬ ಇಷ್ಟಪಟ್ಟು ತಿಂತಾಳೆ ಬೀನ್ಸು, ಕ್ಯಾರೆಟು, ಆಮೇಲೆ ಬೀಟ್ರೂಟ್, ಅದೆಲ್ಲ ಬೇಯಿಸ್ಕೊಟ್ರೆ ಚೆನ್ನಾಗಿ ತಿಂತಾಳೆ. ಸೊ ಹಾಗಾಗಿ ಸ್ವಲ್ಪ ಹೋಳೆಲ್ಲ ದೊಡ್ಡ ದೊಡ್ಡದಾಗಿ ಮಾಡಿಕೊಂಡ್ರೆ ಮಕ್ಕಳಿಗೆ ಅದನ್ನು ಇಂಟ್ರೊಡ್ಯೂಸ್ ಮಾಡೋಕ್ಕೂ ಹೆಲ್ಪ್ಫುಲ್ ಆಗುತ್ತೆ. ಸೊ ಅವರು ಕೂಡ ಕಲರ್ಫುಲ್ಲಾಗಿ ಕಾಣುತ್ತಲ್ವ, ಸೊ ಗ್ರೀನ್ ಮತ್ತು ಆರೆಂಜ್ ಕಲರ್ ಆ್ಯಂಡ್ ಬೀಟ್ರೂಟ್ ಫುಲ್ ಡಾರ್ಕ್ ಪಿಂಕ್ ಇರುತ್ತೆ. ಸೊ ಆ ಕಲರ್ಸ್ ಎಲ್ಲ ತುಂಬ ಅಟ್ರ್ಯಾಕ್ಟಿವಾಗಿ ಕಾಣಿಸುತ್ತೆ ಮಕ್ಕಳಿಗೆ. ಸೊ ಕಲರ್ಫುಲ್ಲಾಗಿದೆ, ಅದೇನೋ ಅಂತ ತಿನ್ನಬೇಕು ಅನ್ನೋ ಆಸೆ ಆಗಲಿ, ಒಂದು ಕ್ಯೂರಿಯಾಸಿಟಿ ಆಗಲಿ ಮಕ್ಕಳಲ್ಲಿ ಬರುತ್ತೆ. ಸೊ ಹಾಗಾಗಿ ನಾನು ಈ ರೀತಿಯಾಗಿ ತರಕಾರಿಗಳನ್ನು ಹೆಚ್ಕೊಂಡು ಕೊಡ್ತೀನಿ ಮಗಳಿಗೆ. ಸೊ ಅವಳು ಕೂಡ ಎಂಜಾಯ್ ಮಾಡ್ಕೊಂಡು ತಿಂತಾಳೆ. ಓಕೆ, ಆಲ್ಮೋಸ್ಟ್ 15 ಡೇಸ್ ಮೇಲೇ ಆಯಿತು ನನ್ನ ವ್ಲಾಗ್ ಹಾಕಿ. ಕಾರಣಾಂತರಗಳಿಂದ ವ್ಲಾಗ್ ರೆಗ್ಯುಲರಾಗಿ ಹಾಕೋಕ್ಕಾಗ್ತಿಲ್ಲ. ಸೊ ರೀಸನ್ ಏನಿತ್ತು ಅಂತ ಹೇಳಿದ್ರೆ, ಸೊ ಇಷ್ಟನಿಗೆ 4 ಡೇಸಿಂದ ಹುಷಾರಿರಲಿಲ್ಲ, ಕಂಪ್ಲೀಟಾಗಿ ಫೀವರ್, ಕಾಫ್, ಕೋಲ್ಡ್ ಸಿಕ್ಕಾಪಟ್ಟೆ ಅನುಭವಿಸ್ತಾ ಇದ್ವಿ 10 ಡೇಸ್ ಅಂತೂ. ಅದರಲ್ಲೂ ಒಂದು 10 ಡೇಸಲ್ಲಿ 1 ವೀಕ್ ಅಂತೂ ಏನಂದರೆ ಏನೂ ಕೂಡ ತಿಂದಿರಲಿಲ್ಲ ಊಟ. ಓನ್ಲಿ ಮದರ್ ಮಿಲ್ಕ್ ಏನು ಫೀಡ್ ಕೊಡ್ತೀನಿ ಅಷ್ಟು ಮಾತ್ರನೇ ಅವ್ಳು ತಗೋತಾ ಇದ್ದಿದ್ದು. ಸೊ ಒಂದು ತುತ್ತು ಕೂಡ ಏನೂ ತಿಂತಾ ಇರಲಿಲ್ಲ. ನನಗಂತೂ ತಲೆನೇ ಕೆಟ್ಟು ಹೋಗ್ಬಿಟ್ಟಿತ್ತು, ಏನು ಮಾಡಬೇಕು ಏನು ಹೆಂಗೆ ಮ್ಯಾನೇಜ್ ಮಾಡೋದು. ಸಿರಪ್ಗಳು 3-4 ಸಿರಪ್ ಕೊಟ್ಟಿರ್ತಾರೆ ಡಾಕ್ಟರು, ಸೊ ಅದನ್ನೆಲ್ಲ ಹಾಕಬೇಕು. ಅದು ಹಾಕಬೇಕು ಅಂತಂದರೆ ಅವಳಿಗೆ ಹೊಟ್ಟೆಲಿ ಏನೂ ಇಲ್ಲ ಊಟ, ಸೊ ನಾನು ಹೆಂಗೆ ಕೊಡಲಿ ಅಂತೆಲ್ಲ ತುಂಬ ಯೋಚನೆ ಆಗಿತ್ತು. ಆ್ಯಂಡ್ ಆ ಒಂದು ವೀಕ್ ಅಂತೂ ನಾನು ತುಂಬ ಹತ್ಕೊಂಡು ಹತ್ಕೊಂಡು ರಂಪ ಎಲ್ಲ ಮಾಡ್ಕೊಂಡು ಕೂತಿದ್ದೀನಿ, ನನ್ನ ಮಗಳು ತಿಂತಾ ಇಲ್ಲ, ನನಗೆ ಅನ್ನ ಇಳಿತಾ ಇಲ್ಲ ಅಂತೆಲ್ಲ ತುಂಬ ಬೇಜಾರಾಗ್ತಾ ಇತ್ತು. ಸೊ ಇವಾಗ ಹುಷಾರಾಗಿದ್ದಾಳೆ, ಕಾಫ್, ಕೋಲ್ಡ್, ಫೀವರ್ ಎಲ್ಲನೂ ಕೂಡ ಕಡಿಮೆ ಆಯಿತು. ಆ್ಯಂಡ್ ಇವಾಗ ಸ್ವಲ್ಪ ಊಟನೂ ಚೆನ್ನಾಗಿ ತಿಂತಾ ಇದ್ದಾಳೆ. ಸೊ 1 ವೀಕಲ್ಲಿ ಅವಳಿಗೆ ಯಾಕೆ ಆ ಥರ ಆಯಿತು ಹುಷಾರಿಲ್ಲದೆ, ಆ್ಯಂಡ್ ಅವಳು ಊಟ ಮಾಡದೇ ಇರುವಾಗ ನಾನು ಯಾವ ರೀತಿ ಮ್ಯಾನೇಜ್ ಮಾಡಿದೆ, ಆ್ಯಂಡ್ ಅವಳು ಊಟನ ತಿನ್ನಿಸ್ಬೇಕು ಅಂದಾಗ ನಾನು ಏನು ಮಾಡಿದೆ, ಯಾವ ಊಟಗಳನ್ನು ಕೊಡ್ತಾ ಇದ್ದೆ. ಸೊ ಈ ರೀತಿ ಮಕ್ಕಳಿಗೆ ಹುಷಾರಿಲ್ಲದೆ ಇರುವಾಗ ನಾವೇನು ಮಾಡಬೇಕು, ಯಾವ ರೀತಿ ಮಕ್ಕಳಿಗೆ ಫೀಡ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಇನ್ನೂ ಯಾರಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಒಂದಿಷ್ಟು ಇಷ್ಟನ ಜೊತೆಗೆ ಒಂದಿಷ್ಟು ವೀಡಿಯೋ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಸೊ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಬಾಯ್. ಇಷ್ಟ ಏನು ಮಾಡ್ತಿದ್ದೀರಿ ನೀವು? ಮಾಮ್ ಲೈಫ್ ಅನ್ನೋದು ಇಟ್ಸ್ ನಾಟ್ ಅನ್ ಈಸಿ ಟಾಸ್ಕ್ ಅಂತಲೇ ಹೇಳ್ಬೋದು. ಸೊ
ಏನಾಗತ್ತಂತ ಹೇಳಿದ್ರೆ, ಈ ಒಂದು ಒಂದೇ ಮಗು ಆಗಲಿ, ಎರಡು ಮಕ್ಕಳಾಗಲಿ, ಮೂರು ಮಕ್ಕಳಾಗಲಿ, ಎಷ್ಟೇ ಮಕ್ಕಳಾದ್ರೂ ಕೆಲಸ ಕೆಲಸನೇ ಅಲ್ವಾ. ಸೊ ಏನಾಗುತ್ತಂದರೆ, ಒಂದು ಮಗು ಇದ್ದವ್ರಿಗೆ ಒಂದು ಲೆವೆಲಲ್ಲಿ ಫ್ರಸ್ಟ್ರೇಷನ್ ಇದ್ದರೆ, ಎರಡು ಮಕ್ಕಳು ಮೂರು ಮಕ್ಕಳು ಇದ್ದವ್ರಿಗೆ ಅದು ಪೀಕಿಗೆ ಹೋಗ್ಬಿಡುತ್ತೆ. ಸೊ ಅದರ ನಡುವೆ ಮಗು ನೋಡಿಕೊಂಡು ಮನೆ ಕೆಲಸಗಳನ್ನೆಲ್ಲ ನಿಭಾಯಿಸ್ಕೊಂಡು ಅಡುಗೆ ಮತ್ತು ನಮ್ಮದೇ ಆದಂಥ ಜವಾಬ್ದಾರಿಗಳು ಏನಿರುತ್ತೆ ಅದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗಬೇಕಂದ್ರೆ ಇಟ್ಸ್ ನಾಟ್ ಅನ್ ಈಸಿ ಟಾಸ್ಕ್. ತುಂಬಾ ಪೇಷನ್ಸ್ ಬೇಕು ಅಂತಲೇ ಹೇಳ್ತೀನಿ. ಎಷ್ಟೇ ನಾವು ಪೇಷನ್ಸಿಂದ ಇದ್ರೂ ಕೂಡ ಒಂದೊಂದು ಸರಿ ತುಂಬ ಫ್ರಸ್ಟ್ರೇಟೆಡ್ ಆಗಿ ತಲೆ ಕೆಟ್ಟೋಗ್ಬಿಡುತ್ತೆ. ಸೊ ಯಾರಾದರೂ ಹೆಲ್ಪಿಗೆ ಇದ್ದರೂ ಓಕೆ, ಮನೇಲಿ ಇದ್ದಾರೆ ಅಂದರೆ ಸೊ ವೆಲ್ ಆ್ಯಂಡ್ ಗುಡ್. ಅಕಸ್ಮಾತ್ ಏನಾದರೂ ಯಾರೂ ಇಲ್ಲ ಹೆಲ್ಪಿಗೆ, ಎಲ್ಲ ಕೆಲಸ ನಾವೇ ಮಾಡ್ಕೊಬೇಕು ಅಂದರೆ ಸೀರಿಯಸ್ಲಿ ತುಂಬಾ ಒಂಥರ ತಲೆನೇ ಕೆಟ್ಟೋಗ್ಬಿಡುತ್ತೆ ನನಗಂತೂ ಒಂದೊಂದು ಸರಿ. ಆದ್ರೂ ಅದ್ರ ಜೊತೆ ಎಲ್ಲ ನಿಭಾಯಿಸ್ಕೊಂಡು ಹೋಗಲೇಬೇಕು. ಆ್ಯಂಡ್ ಈ ನಡುವೆ ವ್ಲಾಗ್ಸ್ ನಾನು ಎಷ್ಟು ಅನ್ಕೊತೀನಿ ಮಾಡಬೇಕು, ಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಒಂದಿಷ್ಟು ತಲೆ ಬಿಸಿಗಳಿಂದ ಸೊ ಸ್ಕಿಪ್ ಮಾಡಿಬಿಟ್ಟಿದ್ದೆ. ಆ್ಯಂಡ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ. ಆ್ಯಂಡ್ ಅದ್ರ ಜೊತೆಗೆ ಮನೆ ಕೆಲಸಗಳೆಲ್ಲ ಇದ್ದೇ ಇರುತ್ತಲ್ವಾ, ಆ್ಯಸ್ ಯೂಶ್ವಲ್ ಸೇಮ್ ರೂಟೀನ್ಸೇ. ಬಟ್ ಕೆಲವೊಂದು ಡಿಸ್ಟರ್ಬೆನ್ಸಿಂದ ಏನಾಗುತ್ತೆ, ಮನಸ್ಸು ಒಂದು ಫ್ರೆಶ್ ಮೂಡ್ಗೆ ಬರೋವರೆಗೂ ಕೂಡ ನಾವು ವೆಯ್ಟ್ ಮಾಡಬೇಕಾಗತ್ತೆ. ಸೊ ಮಾತಾಡೋರೇನು ಮಾತಾಡ್ತಾನೆ ಇರ್ತಾರೆ ಅಲ್ವಾ, ಅವರಿಗೆ ಬೇರೆ ಏನು ಕೆಲಸ ಇರಲ್ಲ. ಕಂಡೋರ ಮನೇಲಿ ಏನು ನಡೀತಿದೆ, ಕಂಡೋರ ಸಂಸಾರದಲ್ಲಿ ಏನು ಆಗ್ತಿದೆ ಅದನ್ನು ತಿಳ್ಕೊಳ್ಳೋಣ, ಅದ್ರ ಬಗ್ಗೆ ಚರ್ಚೆ ಮಾಡೋಣ, ನಾಲ್ಕು ಜನದ ಹತ್ರ ಶೇರ್ ಮಾಡೋಣ ಅಂತ ಫ್ರೀ ಆಫ್ ಕಾಸ್ಟಲ್ಲಿ ಪಬ್ಲಿಸಿಟಿ ಕೊಡ್ತಿರ್ತಾರೆ ನಮ್ಮ ಲೈಫ್ ಬಗ್ಗೆ. ಸೊ ನಾನು ಹೇಳೋದೇನಂತ ಹೇಳಿದ್ರೆ, ನಿಮ್ಮ ಯೋಗ್ಯತೆಗೆ ನಿಮ್ಮ ಕೈಲಿ ಆದರೆ ಅಟ್ಲೀಸ್ಟು ಒಂದು ಒಳ್ಳೆ ವಿಷಸ್ಸು ಅಥವಾ ಒಂದು ಒಳ್ಳೆ ವಿಚಾರಗಳನ್ನು ಒಬ್ಬರ ಬಗ್ಗೆ ಒಂದು ಒಳ್ಳೆ ಮಾತನ್ನು ಆಡಿ. ಅಥವಾ ಆಗಿಲ್ವಾ ನಿಮ್ಮ ಕೈಲಿ ಅಷ್ಟೊಂದು ಒಳ್ಳೆ ಕೆಲಸಗಳನ್ನೆಲ್ಲ ಮಾಡೋಕ್ಕಾಗ್ತಿಲ್ಲ ಅಂದ್ವಿ ಅಂತ ಅಂದರೆ, ಸೊ ತೆಪ್ಪುಗಾನ ಇರಬೇಕು ನೀವು. ಅದನ್ನು ಬಿಟ್ಬಿಟ್ಟು ನೀವು ಇನ್ನೊಬ್ರ ಬಗ್ಗೆ ಇಲ್ಲದೆ ಸಲ್ಲದೆ ಇರೋದೆಲ್ಲ ಬೇಡದೇ ಇರೋ ವಿಚಾರಗಳನ್ನೆಲ್ಲ ಕೆದ್ಕೊಂಡು ಮಾತಾಡ್ತಾ ಇದ್ರಿ ಅಂದರೆ, ಸೊ ನಾವು ಏನು ಇನ್ನೊಬ್ಬರಿಗೆ ಶೇರ್ ಮಾಡ್ತೀವೋ ಅದೇ ನಮ್ಮ ಸುತ್ತ ಸುತ್ತರಿಯುತ್ತಂತೆ. ಸೊ ನಾಳೆ ದಿನ ನಿಮಗೂ ಆ ಪರಿಸ್ಥಿತಿ ಬರ್ಬೋದಲ್ವಲ್ವಾ. ಓಕೆ ಫೈನ್, ಇರಲಿ ಬಿಡಿ. ಮಾತಾಡೋರು ವ್ಯಾಲ್ಯೂ ನಿಮ್ಮ ಯಾವ ಲೆವೆಲಲ್ಲಿ ನೀವು ಮಾತಾಡ್ತಿರ್ತೀರಲ್ಲ ಆ ಚೀಪ್ ಲೆವೆಲಲ್ಲಿ, ಆ ಚೀಪ್ ಲೆವೆಲಲ್ಲೇ ನೀವು ಇರ್ತೀರ. ನಾವು ಚೆನ್ನಾಗೇ ಇದ್ದೀವಿ, ಚೆನ್ನಾಗೇ ಇರ್ತೀವಿ ಮುಂದೆ ಕೂಡ. ಸೊ ಇಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡೋದು. ಸೊ ಫೈನ್, ಇವತ್ತಿನ ವ್ಲಾಗ್ ಕಿಕ್ ಸ್ಟಾರ್ಟ್ ಏನಿಲ್ಲ, ಬಟ್ ಬೇಜಾರಲ್ಲೇ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಫೈನ್, ಎಲ್ಲದನ್ನು ನಾನು ಪಾಸಿಟಿವ್ ಆಗಿ ರಿಸೀವ್ ಮಾಡೋದು ರಿಸೀವ್ ಮಾಡ್ತೀನಿ. ಚಿನಿ, ಯಾರದು ಯಾರು ಬಂದಿದ್ದಲ್ಲಿ ಅಲ್ಲಿ, ಯಾರು ಬಂದಿದ್ದು ಅರದು ಯಾರದು ಬಂದಿದ್ದಲ್ಲಿ ಯಾರು ನೋಡಲಿ ಪಾಪ. ಯಾರದು ಟ್ಯಾಂಟಡಾ.